दोस्तों आप सबको मेरा नमस्कार। हिंदी पाठशाला में आप सबका स्वागत है। आज हम हिंदी में वाक्य रचना के बारे में सीखेंगे। ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ಯಾವ ರೀತಿ ವಾಕ್ಯ ನಿರ್ಮಾಣ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೈ ಅನ್ನೋ ಒಂದು ಕಾರ್ಯ ಒಂದು ಸರ್ವನಾಮಕ್ಕೆ ಹೇಗೆ ವಾಕ್ಯ ನಿರ್ಮಾಣ ಮಾಡಬಹುದು, ಮೈ ಇಂದ ವಾಕ್ಯ ಶುರುವಾದ್ರೆ ಅಂತ್ಯ ಹೇಗಿರ್ಬೇಕು ವರ್ತಮಾನ ಕಾಲದಲ್ಲಿ, ಅದನ್ನೆಲ್ಲ ತಿಳ್ಕೊಂಡಿದೀವಿ. ಇವತ್ತು ನಾವು ಮೈ ಅಂದ್ರೆ ಏಕವಚನ ಆದ್ರೆ ಉಸ್ಕಾ ಬಹುವಚನ್ ಹೋತಾ ಹೇ ಹಮ್, ಮೈ ಏಕವಚನ್ ನಾನು ನಾವು ಅಂತ ಹೇಳ್ಬೇಕು, ಅದನ್ನ ಹಮ್ ಅಂತ ಹೇಳ್ತೀವಿ. ಹಮ್ ಅಂದ್ರೆ ಬಹುವಚನ ಆಯ್ತು, ಇಲ್ಲಿ ಪ್ಲೂರಲ್ ಫಾರ್ಮ್ ಆಗುತ್ತೆ. ಇಲ್ಲಿ ಯಾವುದೇ ಲಿಂಗ ಭೇದ ಇರೋದಿಲ್ಲ. ಹಮ್ ಸ್ತ್ರೀಲಿಂಗದಲ್ಲೂ ಹಮ್ ಯೂಸ್ ಮಾಡ್ತೀವಿ, ಹಾಗೆ ಪುಲ್ಲಿಂಗದಲ್ಲೂ ಹಮ್ ಯೂಸ್ ಮಾಡ್ತೀವಿ. ಯಾವ ರೀತಿ ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸ್ಬೋದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಹೇಳ್ತೀನಿ. ಇವತ್ತು ನಾವು ಹಮ್ ಯೂಸ್ ಮಾಡಿಕೊಂಡು ವಾಕ್ಯ ರಚನೆಯನ್ನ ಹೇಗೆ ಮಾಡಬಹುದು, ಹಮ್ಕ ಪ್ರಯೋಗ ಕರ್ಕೆ ವಾಕ್ಯ ನಿರ್ಮಾಣ ಕೈಸೆ ಕಿಯಾ ಜಾತಾ ಹೇ ಉಸ್ಕೆ ಬಾರೇ ಮೇ ಬತಾವುಂಗಾ. ಪೆಹಲೆ ಹಮ್ ಕುಚ್ ಕ್ರಿಯಾಂಕೆ ಅರ್ಥ ಜಾನೆಂಗೆ. ಬಾಗುವುದು ಅಂದ್ರೆ ಬೆಂಡ್ ಆಗ್ತೀವಲ್ಲ, ಅಂದ್ರೆ ದೇವರಿಗೆ ನಮಸ್ಕಾರ ಮಾಡೋದಿರ್ಬಹುದು ಅಥವಾ ಬೇರೆಯವರ ಹಿರಿಯರ ಮುಂದೆ ಬಾಗುವುದಿರ್ಬಹುದು. ಅದಕ್ಕೆ ನಾವು ಹಿಂದಿನಲ್ಲಿ ಏನ್ ಹೇಳ್ತೀವಿ, ಝುಕ್ನಾ. ಝುಕ್ನಾ ಅಂದ್ರೇನು, ಬಾಗುವುದು. ಉರಿಯುವುದು ಅಥವಾ ಸುಡುವುದು, ಅದಕ್ಕೆ ಜಲ್ನಾ. ಕೈ ಉರಿತಾ ಇದೆ ಅನ್ಬೇಕಾದ್ರೂ ಹಾತ್ ಜಲ್ ರಹಾಹೆ ಅಂತ ಹೇಳ್ತೀವಿ. ಉರಿಯುವುದು ಅಥವಾ ಸುಡೋದು, ಇದೆರಡಕ್ಕೂ ಏನು, ಜಲ್ನಾ. ಏಳುವುದು ಉಠ್ನಾ, ಏಳುವುದಕ್ಕೆ ಉಠ್ನಾ ಅಂತ ಹೇಳ್ತೀವಿ. ಹಾಗೆ ಹೊಡೆಯುವುದು ಅಥವಾ ಸಾಯಿಸುವುದು, ಎರಡಕ್ಕೂ ಹಿಂದಿನಲ್ಲಿ ಒಂದೇ ಶಬ್ದ ಇದೆ, ದೋನೋಂಕೆ ಲಿಯೇ ಏಕ್ ಹಿ ಶಬ್ದ ಹೇ ವ ಹೇ ಮಾರ್ನಾ. ಮೈನೆ ಉಸೆ ಮಾರ ಅಂದ್ರೆ ನಾನು ಅವನಿಗೆ ಹೊಡೆದೆ ಅಂತಲೂ ಆಗ್ಬಹುದು, ಅಥವಾ ರಾಮನೇ ರಾವಣಕ್ಕೋ ಮಾರ ಅದರಲ್ಲಿ ಸಾಯಿಸಿದ ಅಂತ ಅರ್ಥನೇ ಬರುತ್ತೆ. ಸೊ ಎರಡಕ್ಕೂ ನಾವು ಏಕ್ ಹಿ ಶಬ್ದಕ್ಕೆ ಪ್ರಯೋಗ ಕರ್ತೇ ಹೇ ಮಾರ್ನಾ. ಕತ್ತರಿಸುವುದು ಕಾಟ್ನ, ಕತ್ತರಿಸೋದಕ್ಕೇನು ಕಟ್ ಮಾಡೋದು ಅದಕ್ಕೆ ಕಾಟ್ನ. ಒಡೆಯುವುದು ಒಡೆಯೋದಕ್ಕೆ ತೋಡ್ನ ಅಂತ ನಾವು ಹೇಳ್ತೀವಿ. ಹೀಗೆ ನಾವು ಪ್ರತಿಯೊಂದು ಕ್ಲಾಸ್ ಅಲ್ಲಿ ಹೊಸ ಹೊಸ ಕ್ರಿಯಾಪದಗಳನ್ನ ಕಲಿತಾ ಹೋಗೋಣ. ಒಂದೊಂದು ಕ್ಲಾಸ್ ಅಲ್ಲಿ 12 ಕ್ರಿಯಾಪದಗಳನ್ನ ಎಲ್ಲಾ ಸರ್ವನಾಮ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ಹೇಗೆ ಜಾಸ್ತಿ ಉದ್ದ ಮಾಡಬಹುದು ಅಂದ್ರೆ ಏನೇನು ಅದರಲ್ಲಿ ವಿಶೇಷಣ ಹೇಗೆ ಸೇರಿಸ್ಬೇಕು, ಹಾಗೆ ಕ್ರಿಯಾ ವಿಶೇಷಣ ಅಂದ್ರೆ ಕ್ರಿಯಾ ವಿಶೇಷಣ ಹೇಗೆ ಸೇರಿಸ್ಬೇಕು, ಮತ್ತೆ ಇನ್ನೆಲ್ಲ ಹೇಗೆ ಮಾಡಬಹುದು ಅನ್ನೋದನ್ನ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಆಯ್ಕೆ ಮಾಡಿಕೊಳ್ಳುವುದು, ಆಯ್ಕೆ ಮಾಡಿಕೊಳ್ಳುವುದಕ್ಕೇನು ಚುನ್ನ ಅಂದ್ರೆ ಸೆಲೆಕ್ಟ್ ಮಾಡೋದು, ಅದನ್ನ ಆಯ್ಕೆ ಮಾಡಿಕೊಳ್ಳೋದು ಅಥವಾ ಸೆಲೆಕ್ಟ್ ಆರಿಸಿಕೊಳ್ಳುವುದು ಅಂತ ಹೇಳ್ಬಹುದು. ನಡೆಯುವುದು ಅಂದ್ರೆ ಚಲ್ನ, ನಡೀತೀವಲ್ಲ ಅದಕ್ಕೆ ನಾವು ಚಲ್ನ ಅಂತೀವಿ. ತಿನ್ನುವುದು ಖಾನ, ಖಾನ ತಿನ್ನುವುದು. ಬೀಳುವುದು, ಬೀಳೋದಕ್ಕೆ ಏನ್ ಹೇಳ್ತೀವಿ ಗಿರ್ನ. ಹಾರುವುದು ಉಸ್ಕೆ ಲಿಯೇ ಕ್ಯಾ ಹೇ ಹಿಂದಿ ಮೇ ಉಡ್ನ, ಹಾರುವುದು ಉಡ್ನ ಹಾರುವುದು. ಕೊಡುವುದು ದೇನ, ದೇನೆ ಕೇಳಿಯೇ ಕೊಡುವುದು, ಕೊಡುವುದು ಅಂದ್ರೆ ದೇನ ಹಿಂದಿನಲ್ಲಿ ಇದೆ. ಸೊ ಈಗ 12 ಕ್ರಿಯಾಪದಗಳನ್ನ ಕಲ್ತ್ಕೊಂಡಿದ್ದೀರಾ, ಮತ್ತೆ ನೀವು ಬೇಕಾದ್ರೆ ಹಿಂದೆ ಹೋಗಿ ನೋಡಿ ಅದರ ಅರ್ಥಗಳನ್ನ ತಿಳ್ಕೊಳ್ಳಿ. ಬಾದ್ ಮೇ ವಾಕ್ಯ ನಿರ್ಮಾಣ ಕರ್ತೇ ಸಮಯ ಆಪ್ಕೋ ಯೆ ಸಭಿ ಚಾಹಿಯೆ. ನಾವು ಬಾಗುತ್ತೇವೆ, ಫಸ್ಟ್ ಸೆಂಟೆನ್ಸ್. ಈಗ ನೋಡಿ ಸೆಂಟೆನ್ಸ್ ತುಂಬಾ ಶಾರ್ಟ್ ಅಂತ ನಿಮ್ಗೆ ಅನ್ಸುತ್ತಾ ಇದೆ, ಆದ್ರೆ ಇಷ್ಟ್ ಕಲ್ತ್ಕೊಂಡ್ರೆ ಸಾಕು, ಇದೊಂದ್ ರೀತಿ ನೀವು ಫಾರ್ಮುಲಾ ಇದ್ದ ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ನೀವು ಎಷ್ಟು ಉದ್ದದ ವಾಕ್ಯಗಳನ್ನ ಬೇಕಾದ್ರೂ ನೀವು ನಿರ್ಮಾಣ ಮಾಡಬಹುದು. ಏಕ್ ಛೋಟಾ ಸಾ ವಾಕ್ಯ ಜೈಸಾ ಆಪ್ಕೋ ದಿಖ್ತಾ ಹೇ ಲೇಕಿನ್ ಯಹಿ ಉಸ್ಕಾ ಸೂತ್ರ ಹೇ, ಅಗರ್ ಯಹ ಸೀಖೆಂಗೆ ತೋ ಆಪ್ ಲಂಬೆ ಲಂಬೆ ವಾಕ್ಯೋಂ ಕಾ ನಿರ್ಮಾಣ ಕರ್ ಸಕ್ತೆ ಹೇ, ಹೇಗೆ ಅನ್ನೋದು ನಮ್ಗೆ ಮುಂದಿನ ಕ್ಲಾಸ್ಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಬಾಗುತ್ತೇವೆ, ನಾವು ಬೆಂಡ್ ಆಗ್ತೀವಿ ಹಮ್ ಭಗವಾನ್ ಕೆ ಸಾಮ್ನೆ. ಹಮ್ ಬಾಗುತ್ತೇವೆ ಅನ್ನೋದಕ್ಕೆ ಹಿಂದಿನಲ್ಲಿ ಏನಿದೆ, ಝುಕ್ತೇ ಹೇ, ಹಮ್ ಝುಕ್ತೇ ಹೇ. ಬಡೋಂ ಕೆ ಸಾಮ್ನೆ ಹಮ್ ಝುಕ್ತೇ ಹೇ. ಝುಕ್ನ ಅಂದ್ರೇನು, ಬಾಗುವುದು ಬೆಂಡ್ ಆಗೋದು. ಹಾಗೆ ದೂಸರ ನಾವು ಸುಡುತ್ತೇವೆ, ಇಲ್ಲಿ ಸುಡೋದು ಅಂದ್ರೇನು ಬರ್ನ್ ಆಗೋದು. ಇಲ್ಲಿ ಸುಡೋದಕ್ಕೇನು ಜಲ್ನ ಅಂತ ವರ್ಡ್ ಅನ್ನ ನೀವಾಗ್ಲೇ ಕೇಳ್ಕೊಂಡಿದ್ದೀರಾ, ಹಾಗಾದ್ರೇನು ಹಮ್ ಜಲ್ತೆ ಹೇ. ಗರ್ಮಿ ಮೇ ಹಮ್ ಜಲ್ತೆ ಹೇ, ಬಿಸಿಲಿನಲ್ಲಿ ನಾವು ಸುಡ್ತೀವಿ. ಗರ್ಮಿ ಮೇ ಆಗ್ಸೆ ಹಮ್
ಆಗ್ ಮೇ ಹಮ್ ಜಲ್ತೆ ಹೇ, ಜಲ್ನಾ ಅಂದ್ರೇನು ಸುಡುವುದು, ಅದೇ ಚಲ್ನಾ ಅಂದ್ರೆ ನಡೆಯುವುದು. ನೋಡಿ, ಚಾ ಮತ್ತೆ ಜಾ ಡಿಫ್ರೆನ್ಸ್ ಇದೆ. ಚಲ್ತೆ ಇಲ್ಲಿ ನಾನು ಬರ್ತಾ ಇಲ್ಲ, ಯಾಕೆ ಹಮ್ ಯಹಾ ಬಹುವಚನ್ ಸೂಚಕ್ಕೆ, ಹಮ್ ಜೋ ಸರ್ವನಾಮ್ ಪ್ರನೌನ್ ಹೇ ನಾ, ವಹ ಬಹುವಚನ್ ಸೂಚಿತ್ ಕರ್ತಾ ಹೇ, ಇಸಿಲಿಯೇ ಹಮ್ ಜಲ್ತೆ ಅಂದ್ರೆ ನಾವು ಸುಡುತ್ತೇವೆ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್, ನಾವು ಏಳುತ್ತೇವೆ. ಏಳೋದಕ್ಕೇನು ಗೊತ್ತಿದೆ? ಉಠನ ಅಂತ ನಿಮ್ಗೆ ಗೊತ್ತಿದೆ. ಅವಾಗ ಹಮ್ ಬರ್ಬೇಕು, ಏಳೋದಕ್ಕೆ ಉಠ್ ಇದೆ. ಅಲ್ಲಿ ನಾನು ಅದನ್ನ ಬಿಡಿ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ತಾ ತೇ ತೀನ ಯೂಸ್ ಮಾಡ್ಕೊಂಡು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್, ಹಾಗೆ ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ಹೇಳ್ತೀನಿ. ಸೊ ನಾವು ಏಳುತ್ತೇವೆ, ಇದನ್ನ ನಾವು ಹಿಂದಿನಲ್ಲಿ ಹೇಗೆ ಹೇಳ್ಬೇಕು? ಹಮ್ ಉಠ್ತೇಹೇ, ನೋಡಿ, ಏಳುತ್ತೇವೆ, ಉಠ್ತೇಹೇ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಇದೆಲ್ಲದನ್ನು ನಾವು ಏಳುತ್ತೇವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್, ನಾವು ಹೊಡೆಯುತ್ತೇವೆ. ಹೊಡೆಯೋದು, ಹೊಡೆಯೋದಕ್ಕೇನು? ಬೀಟಿಂಗ್. ಅದಕ್ಕೇನು ಹೇಳ್ಬಹುದು ಹಿಂದಿನಲ್ಲಿ? ನಾವು ಅನ್ನೋದಕ್ಕೆ ಗೊತ್ತೇ ಇದೆಯಲ್ವಾ ಏನ್ ಹೇಳ್ತೀವಿ? ಹಮ್ ಹೊಡೆಯುತ್ತೇವೆ, ಹಮ್ ಮಾರ್ತೇಹೇ, ಸಾಯಿಸುತ್ತೇವೆ, ಅದಕ್ಕೂ ಅದೇ ಬರುತ್ತೆ, ಹಮ್ ಮಾರ್ತೇಹೇ. ನೋಡಿ, ಮಾರ್ತೇ ಹೇ ಅಂದ್ರೆ ಇಲ್ಲಿ ತೇ 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 ಬರ್ತಾ ಇದೆ. ಅಲ್ಲಿ ಎಲ್ಲ ತಾ ತಾ ಬರ್ತಾ ಇತ್ತು, ತೇ ಬಂದಿದೆ ಅನ್ಕೊಳ್ಳೇನು, ಇದು ಪುಲ್ಲಿಂಗಲ್ಲಿ ಬಹುವಚನ ಇದೆ ಅಂತ. ಪುಲ್ಲಿಂಗ್ ಮೇ ಬಹುವಚನ್ ಸೂಚಿತ್ ಕರ್ತಾ ಹೇ, ಪ್ಲೂರಲ್ ಫಾರ್ಮ್ ತೋರಿಸ್ತಾ ಇದೆ. ಹಮ್ ಮೈ ಮಾರ್ತಾ ಹೂ ಅಂದ್ರೆ ಪುಲ್ಲಿಂಗ್, ಕೋಯಿ ಪುರುಷ್ ಬೋಲ್ ರಹಾ ಹೇ ಮೈ ಮಾರ್ತಾ ಹೂ. ಹಮ್ ಮಾರ್ತೇ ಅಂದ್ರೆ ಏಕ್ ನಹಿ, ಏಕ್ ಸೇ ಜ್ಯಾದಾ ಪುರುಷ್ ಬೋಲ್ ರಹೇ ಹೇ, ಯಹಾ ಪುಲ್ಲಿಂಗ್ ಸೂಚಿತ್ ಕರ್ತಾ ಹೇ, ಹಮ್ ಮಾರ್ತೇ ಹೇ. ಇಲ್ಲಿ ಸ್ತ್ರೀಲಿಂಗ್ ಬರ್ತಾ ಇಲ್ಲ. ಈಗ ನೆಕ್ಸ್ಟ್ ನೋಡೋಣ. ನಾವು ಕತ್ತರಿಸುತ್ತೇವೆ. ಕತ್ತರಿಸುವುದಕ್ಕೆ ಅಂದ್ರೆ ಕಟ್ ಮಾಡೋದು, ಕಾಟನ. ಹಮ್ ನಾವುಗೆ ಹಮ್ ಕಾಟ್ತೇ ಹೇ, ಹಮ್ ಕಪಡೆ ಕಾಟ್ತೇ ಹೇ, ಹಮ್ ಪೇಡ್ ಕಾಟ್ತೇ ಹೇ. ಕಟ್ ಮಾಡೋದು ಬೇಡ, ಮರಗಳನ್ನು ನಾವು ಬೆಳೆಸೋಣ. ಹಮ್ ಉದಾಹರಣೆ ಕೇಳಿ ಮೈ ಬತಾ ರಹಾ ಹೂ, ಹಮ್ ಪೇಡ್ ಕಾಟ್ತೇ ಹೇ, ರಿಶ್ತಾ ಹಾಗೆ ಕಾಟ್ತೇ ಹೇ, ಟೂಟ್ತೇ ಹೇ. ಆ ರೀತಿ ನಾವು ವಾಕ್ಯಗಳನ್ನ ಬೇರೆ ಬೇರೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ನಾವು ಒಡೆಯುತ್ತೇವೆ. ಒಡೆಯೋದು ನೋಡಿ, ಕಾಟ್ನ ಅಂದ್ರೆ ಕತ್ತರಿಸುವುದಾದ್ರೆ, ತೋಡ್ನ ಅಂದ್ರೆ ಒಡೆಯೋದು. ಹಾಗಾದ್ರೆ ಏನ್ ಬರ್ಬೇಕು ಸೆಂಟೆನ್ಸ್ ನೀವೇ ಹೇಳಿ? ಹಮ್ ತೋಡ್ತೇ ಹೇ, ತೋಡ್ ತೇ ಹೇ, ನಾನು ಅದನ್ನ ಬಿಡ್ಬೇಕು. ಅದು ಯಾಕಂದ್ರೆ ಕ್ರಿಯಾಕ ಸಾಮಾನ್ಯ ರೂಪದಲ್ಲಿ ನಾ ಆಡ್ ಮಾಡಿರ್ತೀವಿ. ನೀವು ಇಲ್ಲಿ ಸೆಂಟೆನ್ಸ್ ಅಲ್ಲಿ ಯಾವುದು ಬೇರೆ ಕಾಲಗಳಲ್ಲಿ ಹೇಳ್ಬೇಕಾದ್ರೆ ನಾ ಬಿಟ್ಟು ಮೂಲ ಕ್ರಿಯೆ ಏನಿರುತ್ತಲ್ವಾ ಅದನ್ನ ಮಾತ್ರ, ತೋಡ್ ಕಾಟ್ ಚಲ್ ಖಾ ಅದನ್ನ ಮಾತ್ರ ತಗೊಂಡು ಅದಕ್ಕೆ ತಾ ತೇ ತೀನ ಆಡ್ ಮಾಡಿದ್ರೆ ಅದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಹಮ್ ತೋಡ್ತೇ ಹೇ, ಹಮ್ ಪತ್ಥರ್ ತೋಡ್ತೇ ಹೇ, ರಿಶ್ತಾ ತೋಡ್ತೇ ಹೇ, ದೋಸ್ತಿ ತೋಡ್ತೇ ಹೇ, ಏನ್ ಬೇಕಾದ್ರೂ ನೀವು ಹೇಳ್ಬಹುದು ತೋಡ್ತೇ ಹೇ. ನೆಕ್ಸ್ಟ್ ಒನ್, ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಆಯ್ಕೆ ಮಾಡಿಕೊಳ್ಳೋದಕ್ಕೇನು? ಚುನ್ನ ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅದಕ್ಕೆ ಚುನ್ನ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಅಂದ್ರೇನು? ಹಮ್ ಅದಕ್ಕೆ ಬಹುವಚನ, ಮೈಗೆ ಬಹುವಚನ ಹಮ್ ಗೊತ್ತಿದೆ. ಹಮ್ ಚುಂತೆ ಹೇ, ಹಮ್ ಚುಂತೆ ಹೇ, ಹಬ್ಬಿ ಪುಲ್ಲಿಂಗ್ ಮೇ ಹೇ. ನೆಕ್ಸ್ಟ್ ಒನ್, ನಾವು ನಡೆಯುತ್ತೇವೆ. ನಡೆಯೋದು ಗೊತ್ತಿದೆ, ಅಲ್ಲಿ ಜಲ್ನ ಬಂತು. ಅದೇ ತರ ಜಲ್ ಮತ್ತೆ ಇನ್ನೊಂದು ವರ್ಡ್ ನ ಹೇಳಿದ್ನಲ್ಲ, ಚಲ್ ಚಲ್ನ ಅಂದ್ರೆ ನಡೆಯುವುದು, ಚಲ್ ಅಂದ್ರೆ ನಡೆ ಅಂತ, ಚಲ್ನ ನಡೆಯುವುದು. ಈಗ ಚಲ್ ಅನ್ನ ತಗೊಂಡ್ಬಿಟ್ಟು ಹಮ್ ಚಲ್ತೇ ಹೇ ಮಾಡಿದ್ರೆ ಏನಾಗುತ್ತೆ? ನಾವು ನಡೆಯುತ್ತೇವೆ. ಆದ್ರೆ ನಾನು ಇಲ್ಲಿ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಏನ್ ಮಾಡಿದ್ದೀನಿ ಇಲ್ಲಿ? ಹಮ್ ಚಲ್ತೀ ಹೇ ಮಾಡಿದೆ. ಈ ನೋಟಿಸ್ ಚೇಂಜ್ ಇದೆ, ಇದನ್ನ ನೋಟಿಸ್ ಮಾಡಿ. ಕ್ಯಾ ಹೇ ಯಹಾ ಹಮ್ ಚಲ್ತಿ ಹೇ ಅಂದ್ರೆ ಯಹಾ ಯಹಾ ಸ್ತ್ರೀಲಿಂಗ ಹೇ, ಇದು ಸ್ತ್ರೀಲಿಂಗ ರೂಪ. ಸ್ತ್ರೀಲಿಂಗ ಮೇ ಏಕ್ ಹೇ ಕ್ಯಾ? ನಹಿ, ಸ್ತ್ರೀಲಿಂಗ ಮೇ ಬಹುವಚನ್ ಹೇ ಅಂದ್ರೆ ಪ್ಲೂರಲ್ ಫಾರ್ಮ್ ಇದೆ. ಅಂದ್ರೆ ಇಲ್ಲಿ ಸ್ತ್ರೀಲಿಂಗದಲ್ಲಿ ಬಹುವಚನ ರೂಪ ಹೇಳಿದೆ. ಹಮ್ ಚಲ್ತಿ ಹೇ ಅಂತ ಏನಾದ್ರು ನೀವು ಸೆಂಟೆನ್ಸ್ ಕೇಳಿದ್ರೆ ನೀವು ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನ್ ಬರ್ಬೇಕು? ಯಹಾಂ ಬೋಲ್ನೆ ವಾಲಿ ಲಡ್ಕಿಯಾ ಹೇ, ಸ್ತ್ರೀಯಾ ಹೇ, ಔರತೆ ಹೇ ಅಂತ ಗೊತ್ತಾಗ್ಬೇಕು. ಯಾಕೆ ಚಲ್ತಿ ಹೇ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಪುರುಷ್ ಬರೋಕೆ ಸಾಧ್ಯ ಇಲ್ಲ. ಅದೇ ಚಲ್ತೆ ಹೇ ಅಂದಾಗೆ ಪುರುಷ್ ಸ್ತ್ರೀ ಎರಡು ಇರ್ಬೋದು. ಆದ್ರೆ ಚಲ್ತಿ ಹೇ ಅಂತ ಬಂದಿದ್ರೆ ಅವಾಗ ಅಲ್ಲಿ ಸ್ತ್ರೀಯಾನೇ ಇರಬೇಕು, ಅಂದ್ರೆ ಬಹುವಚನನೇ ಇರಬೇಕು. ಸ್ತ್ರೀಲಿಂಗ ಇರಬೇಕು, ಬಹುವಚನ ಇರಬೇಕು. ಚಲ್ತಿ ಹೂ ಅಂದ್ರೆ ಸ್ತ್ರೀಲಿಂಗ ಏಕವಚನ, ಹಮ್ ಚಲ್ತಿ ಅಂದ್ರೆ ಸ್ತ್ರೀಲಿಂಗ ಬಹುವಚನ.
ನೆಕ್ಸ್ಟ್ ಒನ್, ಅದಕ್ಕೆ ಅರ್ಧ ನಾನು ಪುಲ್ಲಿಂಗದಲ್ಲಿ ಹೇಳಿದ್ದೀನಿ, ಅರ್ಧ ಸ್ತ್ರೀಲಿಂಗದಲ್ಲಿ ಹೇಳಿದ್ದೀನಿ. ಓವರ್ ಆಲ್ ಎಲ್ಲಾ ಸೆಂಟೆನ್ಸಸ್ ಯಾವ್ದ್ರಲ್ಲಿದೆ? ಬಹುವಚನಲ್ಲೇ ಇದೆ. ನಾವು ತಿನ್ನುತ್ತೇವೆ. ಇಲ್ಲಿ ಪುರುಷ ಹೇಳ್ಬೇಕಾದ್ರೆ ಹಮ್ ಖಾತೇ ಹೇ ಬರಬೇಕು, ಲೇಕಿನ್ ಹ ಸ್ತ್ರೀಯಾ ಹೇ ಇಸ್ಲಿಯೇ ಹಮ್ ಖಾತಿ ಹೇ. ಒಂದು ನಾಲ್ಕು ಜನ ಲೇಡೀಸ್ ಇದ್ದಾರೆ, ಅವ್ರು ಹೇಳ್ಬೇಕೀಗ ನಾವು ತಿನ್ನುತ್ತೇವೆ ಅಂತ ಹಮ್ ಖಾತಿ ಹೇ ಅಂತ ಅವ್ರು ಹೇಳ್ತಾರೆ. ನಾವು ಹಮ್ ಖಾತೆ ಅಂತ ಹೇಳ್ತೀವಿ. ಪುರುಷ ಆದ್ರೆ ಖಾತೆ ಹೇ, ಸ್ತ್ರೀ ಆದ್ರೆ ಖಾತಿ ಹೇ. ಹೈ ಮೇಲ್ ಡಾಟ್ ಇದೆಯಲ್ಲ ಅದು ಖಾತಿ ಹೇ, ಒಂದು ಸ್ವಲ್ಪ ಬರಬೇಕು ಮೂಗಿನಿಂದ ಗಾಳಿ, ಅದು ಪ್ಲೂರಲ್ ಫಾರ್ಮ್ ನ ಇಂಡಿಕೇಟ್ ಮಾಡಿಸುತ್ತೆ. ನಾವು ಬೀಳುತ್ತೇವೆ, ಬೀಳೋದಕ್ಕೇನು ಗಿರ್ನ ಅಂದ್ರೆ ಏನು ಹಮ್ ಗಿರ್ತಿ ಹೇ. ಇಲ್ಲಿ ಸ್ತ್ರೀಲಿಂಗ ಇದೆಯೋ ಪುಲ್ಲಿಂಗ ಇದೆಯೋ? ಎಸ್, ಇದು ಸ್ತ್ರೀಲಿಂಗ ಇದೆ, ಹಮ್ ಗಿರ್ತಿ ಹೇ. ನೆಕ್ಸ್ಟ್ ಒನ್, ನಾವು ಹಾರುತ್ತೇವೆ. ಹಾರೋದಕ್ಕೆ ಗೊತ್ತಿದೆ ವುಡ್ ನ ಹಾರೋದು, ಆ ವರ್ಬ್ ಏನಿದೆಯಲ್ಲ ಅದ್ರ ಮೀನಿಂಗ್ ಸ್ಪಷ್ಟ ತಿಳ್ಕೊಂಡ್ಬಿಡಿ. ನೆಕ್ಸ್ಟ್ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ನೀವೇ ಹೇಳಬಹುದು. ನಾವು ಹಾರುತ್ತೇವೆ ಹಮ್ ವುಡ್ ಪ್ಲಸ್ ತೇ ಹೇ ಉಡ್ತೇ ಹೇ. ಸ್ತ್ರೀಲಿಂಗ ಆದ್ರೆ ಏನ್ ಬರಬೇಕು? ಹಮ್ ಉಡ್ತಿ ಹೇ ಬರುತ್ತೆ. ನೆಕ್ಸ್ಟ್ ಒನ್, ನಾವು ಕೊಡುತ್ತೇವೆ. ಕೊಡೋದಕ್ಕೆ ದೇನ ಇದೆಯಲ್ಲ, ದೇ ತಗೊಳ್ಳಿ, ತಾತೆ ತೀ ಹಾಕ್ಬೇಕು. ಇಲ್ಲಿ ತೇ ಹಾಕ್ಬೇಕು, ತೀ ಹಾಕ್ಬೇಕು. ಇಲ್ಲಿ ಪುಲ್ಲಿಂಗ ಆದ್ರೆ ತೇ ಹೇ ಹಾಕ್ಬೇಕು, ಸ್ತ್ರೀಲಿಂಗ ಆದ್ರೆ ಏನ್ ಬರ್ಬೇಕು? ತೀ ಹೇ ಹಾಕ್ಬೇಕು. ಹಮ್ ದೇತಿ ಹೇ. ಸೊ ಈ ರೀತಿಯಾಗಿ ನೀವು ಸೆಂಟೆನ್ಸ್ ಫಾರ್ಮೇಶನ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಬೇರೆ ಬೇರೆ ರೀತಿ ವಾಕ್ಯಗಳನ್ನು ಮಾಡೋದು ನಿಮ್ಗೆ ಬಹಳ ಸುಲಭ ಆಗುತ್ತೆ. ಈಗ ಮೈ ಆಯ್ತು, ಹಮ್ ಆಯ್ತು, ನೆಕ್ಸ್ಟ್ ತೂ, ಇದು ಫಸ್ಟ್ ಪರ್ಸನ್ ಆಯ್ತು. ಇನ್ನು ಸೆಕೆಂಡ್ ಪರ್ಸನ್ ಹೇಗೆ ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ತೂ ತುಮ್ ಆಪ್ ಮತ್ತೆ ಹಾಗೆ ಥರ್ಡ್ ಪರ್ಸನ್ ಅಲ್ಲಿ ಹೀಗೆ ಒಂದು ಸೀರೀಸ್ ಅನ್ನ ಇದನ್ನ ನಾನು ಮುಗಿಸ್ತೀನಿ. ನೀವು ನಿರಂತರವಾಗಿ ಫಾಲೋ ಮಾಡ್ತಾ ಇದ್ರೆ ನೀವು ಖಂಡಿತವಾಗಿ ಹಿಂದಿಯನ್ನ ಕಲಿಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು.